ಆ್ಯಕ್ಚುಲಿ ಈ ಪ್ಲೇಸ್ಗೆ ತುಂಬ ದಿನದಿಂದ ಬರೋಣ ಅಂದ್ಕೊಂಡಿದ್ದೆ, ಯಾವ್ದಾನ ಮಾನ್ಸೂನಲ್ಲಿ ಒಂದು ಸ್ವಲ್ಪ ಮಳೆಗಾಲ ಇದ್ದಾಗ ಬರೋಣ ಈ ಕಡೆ ಅಂದ್ಕೊಂಡಿದ್ದೆ. ಸೊ ಇದು ದಿಂಬಂ ಘಾಟ್ ಹತ್ರ ಇದ್ದೆ ಈಗ. ಈಗ ಉಲ್ಲಾಸು ಇಲ್ಲಿಂದ ಹೊರಡ್ತಾನೆ, ನಾನು ಒಂದು ಸ್ವಲ್ಪ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ. ನಾನು ಉಲ್ಲಾಸ್ ಆಗಲೇ ಈ ಕಡೆ ರೈಡ್ ಮಾಡಿದ್ದಾನೆ, ಈ ಕಡೆ ಈಗ ಇಲ್ಲಿಂದ ದೊಂಡಿಗ್ಲಿಂಗ್ ಹೋಗಿ ಅಲ್ಲಿಂದ ಕೊಳ್ಳೆಗಾಲ, ಕೊಳ್ಳೆಗಾಲದಿಂದ ಕನಕಪುರ ಹೋಗ್ತಾನೆ ಉಲ್ಲಾಸು. ಓಕೆ ಬಾಯ್ ಬಾಯ್, ರೈಡ್ ಸೇಫ್, ಗುಡ್ ಬಾನ್, ಬಾಯ್ ಬಾಯ್. ಊಟ ಮಾಡ್ಕೊಂಡು ಮಧ್ಯೆ ಎಲ್ಲರೂ ಸ್ಕಿಪ್ ಮಾಡೋಣ, ನೋಡ್ತೀನಿ. ಅದು 12:30 ಒಂದಾದರೆ ಎಲ್ಲ ನಿದ್ರೆ ಅಲ್ಲಿ ಊಟ ಮಾಡ್ತೀನಿ, ಇಲ್ಲ ಅಂದರೆ ಹೊರಟ್ಬಿಡ್ತೀನಿ. ಓಕೆ ಓಕೆ ಬಾ ಬಾಯ್. ನೋಡಿ ಇಲ್ಲಿಂದ ಎಂಟೈರ್ ವ್ಯೂ ಕಾಣುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ. ಅಂದರೆ ನದಿಯೆಲ್ಲ ಬತ್ತೋಗ್ಬಿಟ್ಟಿದೆ, ಇನ್ನೆಲ್ಲೇ ಹರಿಯುತ್ತೆ ಈಗ ಇಲ್ಲೆಲ್ಲ ನೀರು, ಇದೇ ತ್ರೂ ಹರ್ಕೊಂಡೋಗಿ ಹರ್ಕೊಂಡೋಗಿ ಹರಿಬೇಕು. ಸೂಪರ್. ಈ ಕಾಡಲ್ಲಿ ಆ ಸ್ವಾಮಿ ಹೆಂಗೆ ಅಡ್ಡಾಡ್ತಿದ್ದ, ಹೆಂಗೆ ತಿರುಗ್ತಿದ್ದ ಅಂತ. ಆ್ಯಂಡ್ ಈವನ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದಾಗೂ ಈ ಸ್ಟೀಪ್ಗಳಲ್ಲಿ ಇಳಿದಿದ್ರಂತೆ ಅವ್ರ ಕಾಡಲ್ಲಿ, ಅವರು ಹೇಳ್ತಿದ್ರಲ್ಲ ಬಬ್ಬಬ್ಬಬ್ಬ. ಈಗ ನೋಡಿ ದಿಂಬಂ ವ್ಯೂ ಪಾಯಿಂಟಲ್ಲಿದ್ದೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಮಾತ್ರ ಸತ್ಯಮಂಗಳ ಫಾರೆಸ್ಟು. ಇದೆಲ್ಲ ನಮಗಿದೆ, ಇದೇ ದಿಂಬಂ ಘಾಟು. ಒಂದೇನು ಬೈಕಲ್ಲಿ ನಿಲ್ಲಿಸಿದ್ದೆ, ಈ ಕಡೆ ಬರ್ತಾ ಒಂದೊಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ ನೋಡಿದೆ ನೋಡಿ, ವೀರಪ್ಪನ ಆಳಿದ ಸಾಮ್ರಾಜ್ಯ. ಸೊ ಈಗ ಹಿಂಗೆ ಮೇಲೆಯಿಂದ ಬಂದಿದ್ದು, ಈ ಕಡೆ ಹೋದರೆ ಚಾಮರಾಜನಗರ, ಈ ಕಡೆ ಹೋದರೆ ಕೊಳ್ಳೆಗಾಲ. ಸೊ ಈಗ ನಾವು ಈ ಕಡೆ ಹೋಗ್ಬೇಕು, ನಡೀರಿ ಹೋಗೋಣ. ಉಲ್ಲಾಸ್ ಹೋಗಿದ್ದಾನಾಗಲೇ. ಸೊ ಸೋಲೋ ರೈಡ್, ನೋ ವರೀಸ್, ಎಲ್ಲ ಜನ ಅಡ್ಡಾಡೋ ಜಾಗನೇ. ಸೊ ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ನಿನ್ನೆ ಯಾರೋ ಒಬ್ಬರು ಕಾಲ್ ಮಾಡಿದ್ರು, ಹಿಂಗೆ ಸಬ್ಸ್ಕ್ರೈಬರ್ ಅಂತೆ, ಅಂದರೆ ವೀಡಿಯೋ ನೋಡ್ತಿದ್ರಂತೆ, ಮಲಮಾದೇಶ್ವರದ್ದು. ಆ ಕಡೆ ಎಲ್ಲ ಆನೆ ಹುಲಿ ಜಾಸ್ತಿ ಅಲ್ಲ ಅಣ್ಣ, ಆ್ಯಂಡ್ ದೆನ್ ರೋಡ್ ಕ್ರಾಸ್ ಮಾಡಬೇಕಾದ್ರೂ ಹುಲಿಗಳು ಬರ್ತಾವಂತಲ್ಲೋ ಅಂತ, ಹೇಗೆ ಸೇಫ್ಟಿ ಎಲ್ಲ ಹೇಗೆ ಅಂತ ಕೇಳ್ತಾಯಿದ್ರು. ಏನಿಲ್ಲ, ಈ ಥರ ಕಮ್ಯೂಟ್ ಆಗ್ತಾ ಇರ್ತವೆ, ಇದೇನು ವೆಹಿಕಲ್ಸ್ ಎಲ್ಲ ಹೋಗಿ ಬರ್ತಾ ಇರ್ತವೆ. ಸೊ ಭಯ ಏನಿಲ್ಲ, ಪ್ರಾಣಿಗಳು ಅಷ್ಟೇ ನಮ್ಮನ್ನು ಅಟ್ಯಾಕ್ ಮಾಡೋಲ್ಲ, ನಾವು ಅವುಗಳಿಗೆ ಹಾನಿ ಮಾಡದಿರೋವರೆಗೂ ಸೇಫೇ ನಾವು. ನಾವು ಅವಕ್ಕೆ ಏನೇನು ಎಫೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವು ನಮ್ಮ ಮೇಲೆ ಹಾನಿ ಮಾಡೋ ಎಫೆಕ್ಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ದಿಂಬಂ ಘಾಟ್ ಫುಲ್ ಹತ್ತುಬಿಟ್ಟು ಈಗ ಇಳಿದಿದ್ದೀವಿ, ಈಗ ಇಳಿತಾ ಇನ್ನೂ ಇಳಿಬೇಕು ಕೆಳಗಡೆ. ಈಗ ಫುಲ್ಲಾಗಿ ಇಳಿತಾ ಹೋಗಬೇಕು, ಇಳಿತಾ ಹೋಗಿ ಸೀದಾ ಕೊಳ್ಳೆಗಾಲದವರೆಗೂ ಹೋಗಬೇಕು. ಲೆಟ್ಸ್ ಎಂಜಾಯ್ ದ ಫಾರೆಸ್ಟ್ ವ್ಯೂ. ಫುಲ್ಲು ಕಾಡೊಳಗೆ ಬ್ಯೂಟಿಫುಲ್ ರೈಡ್. ಇವತ್ತಂತೂ ಅಸಲು ಬಿಸಿಲೇ ಇಲ್ಲ, ಸಖತ್ತು ಬಿಸಿಲು ಹೊಡಿತಿತ್ತು ಮಾತ್ರ ಲಾಸ್ಟ್ ವಾರದಿಂದ. ಬಟ್ ಅಂದರೆ ಫಸ್ಟ್ ಡೇ ನಾವು ಬೆಂಗಳೂರಿಂದ ಊಟಿಗೆ ಬಿಟ್ಟಾಗ ಸ್ವಲ್ಪ ಬಿಸಿಲೇ ಇತ್ತು, ಅದಾದಮೇಲಿಂದ ಸಖತ್ತಿತ್ತು. ನಿನ್ನೆ ಒಂದು ಸ್ವಲ್ಪ ಮಧ್ಯಾಹ್ನ ಇಶಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ಆಗಲೇ ಬಿಸಿಲಿತ್ತು, ಬಟ್ ಇವತ್ತಾಗಲೇ ನೋಡಿರಿ ಬೆಳಿಗ್ಗೆಯಿಂದನೂ ಕೂಲಾಗಿದೆ, ಅಷ್ಟು ಬಿಸಿಲೂ ಇಲ್ಲ, ಫುಲ್ ಕ್ಲೌಡಿ ಕ್ಲೌಡಿ ಇದೆ. ಓಹೋ ಹೋ 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 ಹೋ, ಹಿಂಗೆ ನೋಡಿ. ಈ ಕಡೆ ಒಂದು ಬೆಟ್ಟ ಇದೆ, ಈ ಕಡೆ ಎಲ್ಲ ಊರುಗಳಿದ್ದಾವೆ, ಅದಾದಮೇಲೆ ಆ ಕಡೆ ಸತ್ಯಮಂಗಲ ಫಾರೆಸ್ಟ್ ಇದೆ. ಇದು ನೋಡಿ ಗೈಸ್, CBD ಕೊಯಂಬತ್ತೂರು ಡಿಸ್ಟಿಕ್ ಬೋರ್ಡ್ ನೋಡಿ, ಇಲ್ಲಿ ಕಾಣುತ್ತೆ ಕೊಯಂಬತ್ತೂರು ಡಿಸ್ಟಿಕ್ ರೋಡ್, ಕೊಳ್ಳೆಗಾಲ ಕೊಯಂಬತ್ತೂರು ರೋಡ್, ಕ್ರಾಸ್ ಕಲ್ಚರ್ ಮೈಲ್, 31-46, ಕನ್ಸ್ಟ್ರಕ್ಟೆಡ್ ಇನ್ 1941-1942, ಎಸ್ಟಿಮೇಟೆಡ್ 34,000. 34,000ಗೆ ಫುಲ್ 41-56, 34,000 ಕಟ್ಬಿಟ್ಟವರೆಲ್ಲ. ಅಂದರೆ 1942 34,000 ಅಂದರೆ ತಮಾಷೆ ಅಲ್ಲ. ಅವಾಗೆಲ್ಲ ಸುಮಾರು ಒಂದು ಅಂದರೆ ನಮ್ಮ ಅಜ್ಜಿಯವ್ರ ಮದುವೆಗಳು 1930-40 ಆಗಿತ್ತೇನು ಅವಾಗೆಲ್ಲ. ಅನ್ನೋದು ನಮ್ಮ ಅಜ್ಜಿ 100 ರುಪೀಸಲ್ಲಿ ನನ್ನ ಇಡೀ ಮದುವೆ ಮುಗಿಸ್ಬಿಟ್ಟಿದ್ರು. 2 ರೂಪಾಯಿದೇನೋ ರೇಷ್ಮೆ ಸೀರೆ ಅಂತೆ ಅವಾಗ, ಅದೇ ಗ್ರ್ಯಾಂಡು ಅನ್ನಂಗೆ. ಇನ್ನು ಅಂಥದ್ರಲ್ಲಿ 34,000 ಅಂದರೆ ಲೆಕ್ಕ ಹಾಕಿ, ಕೂಲಿಗಳೇ ದಿನಕ್ಕೆ ರೂಪಾಯಿಗಳಲ್ಲಿರ್ತಾವೆ ಅವಾಗ. ಸೊ ಸೂಪರ್ ಪಳನಿಸ್ವಾಮಿ ಅವರೇ ಆ್ಯಂಡ್ ಕಾಂಟ್ರಾಕ್ಟರ್ ಮುನಿಯಪ್ಪ ಗೌಂಡರ್ ಅವರೇ, ಗ್ರೇಟ್ ವರ್ಕ್. ವರ್ಕ್ ಮಾಡಿದ್ರೆ ಫ್ಯೂಚರ್ ಜನರೇಷನ್ ಅವರು ಗುರ್ತಿಡ್ಕೋಬೇಕು ಅಂತಾರಲ್ಲ, ಈ ರೋಡು ಅಷ್ಟೇ ಮಾಡೋಗಿದ್ದಾರೆ ಅವ್ರು ಆವಾಗ ಮಾಡಿರೋ ಕೆಲಸಕ್ಕೆ. ಇವಾಗ್ನವ್ರು ಇದ್ರ ಮೇಲೆ ಇನ್ನೊಂದು ರೋಡ್ ಟಾರ್ ಹಾಕಿದ್ರೆ ಸಾಕು, ಅಷ್ಟು ಕೆಲಸ ಮಾಡಿದ್ರೆ ಇವಾಗ್ನವ್ರಿಗೆ ಮೆಡಲ್ಗಳು ಹಾಕೊಂಬಿಡ್ತಾರೆ ಎಲ್ಲ. ಆವಾಗ್ನವ್ರು ಈ ಥರ ಕೊರೆದು ಇಷ್ಟೆಲ್ಲ ರೋಡ್ ಮಾಡಬೇಕಂದ್ರೆ ಏನು ತಮಾಷೆ ಎಲ್ಲ.
ಸೊ ಈವನ್ ನಾನು ಅಷ್ಟೇ ಇದು ಬ್ಲಾಗ್ಸಲ್ಲೇ ಅಷ್ಟೇ, ನೆಕ್ಸ್ಟ್ ಫ್ಯೂಚರಲ್ಲಿ ಯಾರನ್ನೋ ಒಬ್ರು ನೋಡಿದಾಗ ಒಂದು ಸ್ವಲ್ಪ ಖುಷಿ ಆಗಬೇಕು ಅವ್ರಿಗೆ, ಆ್ಯಂಡ್ ಈ ಪ್ಲೇಸಿಂದ ಈ ಪ್ಲೇಸ್ಗೆ ಹಿಂಗೆ ಹೋಗ್ಬೋದು, ಆ್ಯಂಡ್ ಈ ಥರ ಈ ಪ್ಲೇಸಿಂದ ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ ಇದ್ದಾವೆ ಅಂತ ನೋಡಿ ಫ್ಯೂಚರ್ ಅವರು ಇಷ್ಟಪಟ್ಟರೆ ನನಗೆ ನಾನು ಸ್ವಲ್ಪ ವ್ಲಾಗ್ ಮಾಡಿದ್ದಕ್ಕೂ ಸಾರ್ಥಕ. ಆ್ಯಂಡ್ ದೆನ್ ನನಗೂ ಅಷ್ಟೇ, ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ತೆಗೆದು ನನ್ನ ವ್ಲಾಗ್ ನೋಡಿದ್ದೀನಿ ಅಂದರೆ ವಾವ್, ನಾನು ಇಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಇಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೆ ಅಂತ ನನಗೆ ಖುಷಿಯಾಗಬೇಕು ಮೈನು. ಸೊ ಅದರಿಂದ ನಾನು ವ್ಲಾಗ್ ಮಾಡೋದು. ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್, ತಣ್ಣಗಿದೆ ಮಾತ್ರ ನೋಡ್ಬೋದು ನೀವು. ಇಲ್ಲೆಲ್ಲ ಮಳೆ ಆಗಿದೆ ಅನಿಸುತ್ತೆ ರಾತ್ರಿ, ಅದಕ್ಕೆ ಇಲ್ಲೆಲ್ಲ ನೆಂದುಬಿಟ್ಟಿದೆ ಫುಲ್ಲು. ಯಾರಾದರೂ ಈ ಸರೌಂಡಿಂಗಲ್ಲಿ ಇದ್ದರೆ ಕಮೆಂಟ್ ಮಾಡಿ. ನೀವು ಸುಮಾರು ಸಾರಿ ಅಡ್ಡಾಡಿರ್ತೀರ ಈ ಕಡೆ, ಬಟ್ ನಮ್ಮದು ಫಸ್ಟ್ ಟೈಮ್, ಸೊ ಫೀಲಿಂಗ್ ಸೋ ಮಚ್ ಎಕ್ಸೈಟೆಡ್. ಒಂದು 10 ಮಿನಿಟ್ಸ್ ಆಯಿತು ಒಬ್ಬನೇ ರೈಡ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ವೆಹಿಕಲ್ ಸಹ ಅಡ್ಡಾಡ್ತಾ ಇಲ್ಲ. ಯಾವ ಕಡೆ ಗುರು ಅಣ್ಣ? ಕೊಳ್ಳೇಗಾಲ ಯಾವ ಕಡೆ? ಕೊಳ್ಳೇಗಾಲ ಬಪ್ಪ ಕೂಲ್ ಬ್ರೀಸ್ ಮಾತ್ರ, ಆಹಾ. ಜಾಕೆಟ್ ಒಳಗೆಲ್ಲ ಸಖತ್ ಕೂಲ್ ಆಗ್ತದೆ. ಹಂಗಾರೆ ಇನ್ನು ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ವೆದರ್ ಸೂಪರ್ ಆಗಿರುತ್ತೆ. ಇನ್ನು ಸದ್ಯ ನಾನು ಬಿಸಿಲಲ್ಲಿ ಇರುತ್ತೋ ಅಂದ್ಕೊಂಡಿದ್ದೆ, ಒಳ್ಳೆಯದಾಯ್ತು. ಒಡೆಯರಪಾಳ್ಯಕ್ಕೆ ಸ್ವಾಗತ, ಸುಸ್ವಾಗತ. ಸುತ್ತಲೂ ಪ್ಲೇನ್ ಲ್ಯಾಂಡ್ಸ್ ಇದೆ ಮಾತ್ರ, ಅದ್ರ ಮಧ್ಯೆ ನಮ್ಮ ಒಡೆಯರಪಾಳ್ಯ ಇದೆ. ಚೆನ್ನಾಗಿದೆ, ಒಂಥರ ಹೆಸರು ಒಡೆಯರಪಾಳ್ಯ. ಇಲ್ಲಿದೆ ನೋಡಿ, ಹಾರ್ಟ್ಲಿ ವೆಲ್ಕಮ್ಸ್ ಟು ಟಿಬೆಟಿಯನ್ ಸೆಟಲ್ಮೆಂಟ್ ಕೊಳ್ಳೇಗಾಲ. ಇಧರ್ ಭೀ ಎಂಟ್ರಿ ನಹೀ ಹೈ ಕ್ಯಾ? ಉಧರ್ ಹೈ, ಊಪರ್ ಹೈ, ಯೇ ಕ್ಯಾ ಹೈ ಯೇ? ಇಲ್ಲೆಲ್ಲ ಮಾನಿಸ್ಟ್ರಿ, ಆ್ಯಂಡ್ ದೆನ್ ಇಡೀ ವಿಲೇಜೇ ಕಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗೆ. ಆ್ಯಂಡ್ ಇದೇನು ಮಕ್ಕಳಿಗೆ ಸ್ಕೂಲ್ ಸೇರ್ಬೋದು, ಹೆಲ್ತ್ ಸೆಂಟರ್ ಸೇರ್ಬೋದು, ಎಲ್ಲ ಅಷ್ಟೇ. ಸ್ಕೂಲ್ಸು ಹೆಲ್ತ್ ಸೆಂಟರ್ಸು ಆ್ಯಂಡ್ ಸಲೂನ್ಸು ಎಲ್ಲ ಕಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಪ್ಲೇಸ್ಗೆ ತುಂಬ ದಿನದಿಂದ ಬರೋಣ ಅಂದ್ಕೊಂಡಿದ್ದೆ, ಯಾವ್ದಾನ ಮಾನ್ಸೂನಲ್ಲಿ ಒಂದು ಸ್ವಲ್ಪ ಮಳೆಗಾಲ ಇದ್ದಾಗ ಬರೋಣ ಈ ಕಡೆ ಅಂದ್ಕೊಂಡಿದ್ದೆ. ಒಂದು 200 ಕಿಲೋಮೀಟರ್ಸ್ ಇರಬೇಕೇನೋ, ಇಲ್ಲ 150-170 ಕಿಲೋಮೀಟರ್ಸ್ ಇರ್ಬೋದು ಬ್ಯಾಂಗ್ಳೂರಿಂದ. ಬಟ್ ಕೊನೆಗೂ ಈ ರೈಡ್ ಎಂಡಿಂಗಲ್ಲಿ ಈ ಕಡೆ ಬಂದು ನೋಡ್ಕೊಂಡು ಹೋಗೋಂಗಾಯಿತು. ಈ ಕಡೆ ಬಿಸಿಲು ಜಾಸ್ತಿ ಅಲ್ವಾ, ಸ್ವಲ್ಪ ಜಾಸ್ತಿ ಸೆಕೆ ನೀರು ಕೇಳ್ತಾರೆ. ಸ್ಕೂಲ್ ಇಲ್ಲನಾ ಇವತ್ತೇನಕ್ಕೆ? ನೀನು ರಜಾ ಹಾಕಿ ಬಂದಿದ್ದಾ? ಚಲೋ ಜಿ, ಇನ್ನು ಇಲ್ಲಿ ಕಾಲು ತೆಗೆದ್ರೆ ಇನ್ನು ನೋ ಬ್ರೇಕ್ಸ್ ಅಟ್ ಆಲ್, ಹೊಡಿತಾ ಹೊಡಿಬೇಕು. ಮತ್ತೆ ಎಲ್ಲರೂ ಹೇಗಿದ್ದೀರಾ, ಏನು ಸಮಾಚಾರ ಹೇಳಿ ಕಮೆಂಟ್ಸಲ್ಲಿ. ಸೊ ಈಗ ಟೈಮ್ ಇಲ್ಲ, ಸೊ ಬೇಗ ಹೊರಡೋಣ. ಟೈಮ್ ಬಂದು 3:45 ಆಗಿದೆ, ಉಳ್ಳಾಲ ಔಟ್ರಿಂಗ್ ರೋಡಲ್ಲಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಸಮ್ಮರ್ ರೈಡ್ ಸೀರೀಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಲಾಸ್ಟ್ ಡೇ ಲಾಸ್ಟ್ ಎಪಿಸೋಡಲ್ಲಿ ಸಮ್ಮರ್ ಫೀಲ್ ಆಗಿದೆ, ಬಿಟ್ಟರೆ ಮಿಡ್ ಎಲ್ಲ ಸೂಪರಾಗೇ ಇತ್ತು.
ಬಟ್ ಈ ಲಾಸ್ಟ್ ಎಪಿಸೋಡ್ ಅಬ್ಬಾ ಸಮ್ಮರ್ ರೈಡ್ ಸೀರೀಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ ಅಥವಾ ಮುಂದಿನ ಮೋಟೋ ವ್ಲಾಗ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆ್ಯಸ್ ಯೂಶ್ವಲ್ ಮುಂದಿನ ಅದ್ಭುತವಾದ ಸೀರೀಸ್ ಜೊತೆಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.